ಎರಡನೇ ದಿನವೂ ಮುಂದುವರೆದ ಬಿಜೆಪಿ ಟಿಕೆಟ್ ಚರ್ಚೆ. ಟಿಕೆಟ್ ಫೈನಲ್ ಗೆ ಬಿಜೆಪಿ ಭಾರಿ ಕಸರತ್ತನ್ನ ನಡೆಸ್ತಾ ಇದೆ. ಇನ್ನು ದೆಹಲಿಯಲ್ಲಿ ಬಿಜೆಪಿ ಮ್ಯಾರಥಾನ್ ಮೀಟಿಂಗ್ ಅನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಎರಡನೇ ದಿನವೂ ಮುಂದುವರೆದ ಬಿಜೆಪಿ ಟಿಕೆಟ್ ಚರ್ಚೆ. ಇನ್ನು ಟಿಕೆಟ್ ಫೈನಲ್ ಗೆ ಬಿಜೆಪಿ ಭಾರಿ ಕಸರತ್ತನ್ನ ನಡೆಸ್ತಾ ಇದೆ. ದೆಹಲಿಯಲ್ಲಿ ಬಿಜೆಪಿ ಮ್ಯಾರಥಾನ್ ಮೀಟಿಂಗ್ ಅನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಇನ್ನು ಜೆಪಿ ನಡ್ಡಾ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆಯನ್ನ ಕರೆಯಲಾಗಿದೆ. ಚುನಾವಣೆ ಹಿನ್ನೆಲೆ ಜೆಪಿ ನಡ್ಡಾ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆಯನ್ನ ಕರೆಯಲಾಗಿದ್ದು ಸಭೆಯಲ್ಲಿ ಗೃಹ ಸಚಿವ ಅಮಿತ್ ಶಾ, ಬೊಮ್ಮಾಯಿ, ಬಿಎಸ್ ಯಡಿಯೂರಪ್ಪ ಸೇರಿ ಹಲವರು ಭಾಗಿಯಾಗಿದ್ದಾರೆ. ಇಸ್ನ ಸಭೆ ಮುನ್ನ ಧರ್ಮೇಂದ್ರ ಪ್ರಧಾನ್ ನಿವಾಸಕ್ಕೆ ಸಿಎಂ ತೆರಳಿದ್ರು. ಇನ್ನು ಶನಿವಾರ ತಡರಾತ್ರಿಯವರೆಗೂ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರೀ ಚರ್ಚೆ ನಡೆದಿದೆ. ನಿನ್ನೆ ಸತತ 12 ತಾಸು ಸಭೆಯನ್ನ ಜೆಪಿ ನಡ್ಡಾ ಮಾಡಿದ್ದಾರೆ. 150 ಅಭ್ಯರ್ಥಿಗಳ ಪಟ್ಟಿಯನ್ನ ಈಗಾಗಲೇ ಬಿಜೆಪಿ ಸಿದ್ಧವನ್ನ ಪಡಿಸಿದೆ. ಇನ್ನು ಸಂಜೆ ಬಿಜೆಪಿ ಅಂತಿಮ ಪಟ್ಟಿ ಬಗ್ಗೆ ತೀರ್ಮಾನವನ್ನ ಕೂಡ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಇನ್ನು ಆ ಬೆನ್ನಲ್ಲೇ ನಾಳೆ ಬಿಜೆಪಿ ಮೊದಲ ಪಟ್ಟಿ ಬಿಡುಗಡೆಗೆ ಸಕಲ ಸಿದ್ಧತೆಯನ್ನು ಕೂಡ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಈಗಾಗಲೇ ಅಪ್ಪ ಮಕ್ಕಳಿಗೆ ಟಿಕೆಟ್ ಅನ್ನು ನೀಡುವಂತಹ ವಿಚಾರ ಭಾರಿ ಗಂಭೀರವಾಗಿ ಚರ್ಚೆಯನ್ನ ಕೂಡ ಮಾಡಲಾಗಿದೆ. ಇನ್ನು ಕಾರ್ಯಕರ್ತರು ಯಾರಿಗೆ ಮಣೆ ಹಾಕಿದ್ರು ಕೂಡ ಅವರಿಗೆ ಟಿಕೆಟ್ ಅನ್ನು ನೀಡುವಂತೆ ಇಲ್ಲ ಅಂತ ಸದ್ಯ ಅಮಿತ್ ಶಾ ಓಪನ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಸಂಸದರು ಹಾಗೂ ಮಠಗಳ ಒತ್ತಡಕ್ಕೆ ಸಿಲುಕಿ ಯಾವುದೇ ರೀತಿ ಟಿಕೆಟ್ ಅನ್ನು ಕೊಡಬಾರದು ಅನ್ನುವಂಥ ನಿರ್ಧಾರವನ್ನು ಕೂಡ ಸದ್ಯ ಕೈಗೊಂಡಿದ್ದಾರೆ. ಗೆಲ್ಲುವುದೊಂದೇ ಮಾನದಂಡ ಅಂತ ಈಗಾಗಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.